नमस्ते बी गणपति चैनल के स्वागत नानु निम्म बी गणपति बिट्टेनेंदरू बिडदी माये अंत ओंदु गादे इदे नोडि ननगू हागे अनिसुत्ते एनु अंतंद्रे लीलावती अवर बग्गे विनोद राज बग्गे विनोद राज तंदे यारु अन्नुव शतमानद प्रश्ने बग्गे माताडबारदु 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 अंतलेने नानु इष्टु काल कादिद्दे राजकुमारु ई कन्नडद आस्ति अदर जोतेगे ओंदु सार्वजनिक आस्तियू हौदु ಅಭಿಮಾನಿಗಳಲ್ಲಿ ದೇವರನ್ನ ಕಂಡ್ರು ದೇವರಲ್ಲಿ ಅಭಿಮಾನಿಗಳನ್ನ ಕಂಡ್ರು ಬಹಳಷ್ಟು ಜನ ಹೇಳ್ತಾರೆ 2006 ರಲ್ಲಿ ರಾಜಕುಮಾರರ ಅಂತಿಮ ಯಾತ್ರೆ ಒಂದು ರಾಜಕೀಯ ಷಡ್ಯಂತ್ರದ ಫಲವಾಗಿ ಅದು ಬಹಳ ಒಂದು ಕೆಟ್ಟ ನೆನಪಾಗಿ ಉಳಿಯುವಂತ ಕಥೆಯಾಯಿತು ಅಂತಲೂ ಹೇಳ್ತಾರೆ ಅದು ಒಂದು ಭಾಗ ಮಾತ್ರ ಒಬ್ಬ ಮನುಷ್ಯ ಸಮಾಜದ ಸ್ವತ್ತಾಗಿ ಸಂಸ್ಕೃತಿಯ ಸ್ವತ್ತಾಗಿ ದೇಶದ ನಾಡಿನ ನೆಲದ ಸ್ವತ್ತಾಗಿ ಜನರ ಹೃದಯದಲ್ಲೇ ಮನೆ ಮಾಡಿದಾಗ ಕೊನೆಗೂ ಅವರ ಸೌಭಾಗ್ಯ ಏನು ಅಂತಂದ್ರೆ ನಾನು ಕುಟುಂಬದ ಸ್ವತ್ತ ಅಲ್ಲ ಅನ್ನೋದನ್ನ ತನ್ನ ಅಂತಿಮ ಯಾತ್ರೆ ಮತ್ತು ತನ್ನ ಸಮಾಧಿ ಮಾಡುವಂತ ಕ್ಷಣಗಳಲ್ಲೂ ಪ್ರೂವ್ ಮಾಡಿ ಹೋಗಿದ್ದಿದ್ರೆ ಅದನ್ನ ಸಿದ್ಧಗೊಳಿಸಿ ಹೋಗಿದ್ದಿದ್ರೆ ತನ್ನ ಮಾತಿಗೆ ಒಂದು ಅನ್ವರ್ಥವಾಗಿ ತನ್ನ ಕೊನೆಯ ಪಯಣವನ್ನ ಮುಗಿಸಿದಿದ್ರೆ ಅದು ಬಹುಶಃ ಭಾರತದಲ್ಲಿ ರಾಜಕುಮಾರ ಮಾತ್ರ ಅಂತ ಸುಯೋಗ ಸಿಕ್ಕಿದೆ ಅಂತ ನಾನು ಭಾವಿಸುತ್ತೇನೆ ರಾಜಕುಮಾರ ಅವರು ಹೊರಟೋದ್ರು ಆದರೆ ರಾಜಕುಮಾರ ಅವರು ಪ್ರೀತಿಸಿದ ಜನರ ಹೃದಯದಲ್ಲಿ ರಾಜಕುಮಾರ ಮತ್ತೆ 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 ಹುಟ್ಟತಾನೆ ಇದ್ದಾರೆ ಅದೇ ದಾರಿಯಲ್ಲಿ ಅವರ ಕಿರಿಯ ಪುತ್ರ ಅಪ್ಪು ಕೂಡ ನಮ್ಮ ಕಣ್ಣೆದುರು ಮರುಹುಟ್ಟನ್ನ ಪಡೆದಿದ್ದಾರೆ ಆದರೆ ಈ ಲೀಲಾವತಿ ಮತ್ತು ವಿನೋದರಾಜ್ ಈ ಇಬ್ಬರ ಹೃದಯದಲ್ಲಿ ಮಾತ್ರ ರಾಜಕುಮಾರ ಅವರು ಮತ್ತೆ 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 ವಿಕಾರವಾಗಿ ಹುಡುತಾನೆ ಇದ್ದಾರೆ ಅದಕ್ಕೆ ನಮ್ಮ ಸೋ ಕಾಲ್ಡ್ ಬಹಳ ದೊಡ್ಡ ಹೆಸರು ಮಾಡಿದಂತ ಜರ್ನಲಿಸ್ಟ್ ಪತ್ರಕರ್ತ ರವಿ ಬೆಳಗೆರೆ ಅವರು ತಾನು ಬದುಕಿದ್ದ ಹೇಗೆ ತಾನು ಹೆಣ್ಣುಮಕ್ಕಳನ್ನು ಹೇಗೆ ನೋಡಿದನೆ ತನ್ನ ಆಫೀಸಿಗೆ ಬರುವ ತನ್ನ ಸಖ್ಯಕ್ಕೆ ಬರುವ ತಂದೆ ಅಂತ ಬಂದು ಕಾಲು ಹಿಡಿದದ್ದವರನ್ನು ಕೂಡ ಅವರು ಭುಜ ಹಿಡಿದು ಹೆಣ್ಣಿನ ಅಂಗಾಂಗಗಳನ್ನು ತಟ್ಟಿ ಮುಟ್ಟಿ ಏನೇನು ಮಾಡಿದ್ರು ಏನೇನು ಇತಿಹಾಸ ಅನ್ನೋದು ಎಲ್ಲರ ಕಣ್ಣೆದುರು ಇದೆ ರಾಜಕುಮಾರ್ ಲೀಲಾವತಿಯ ಸಂಬಂಧದ ಬಗ್ಗೆ ರವಿ ಬೆಳಗೆರೆ ಅವರು ಮಾತಾಡಬೇಕಾಗಿಲ್ಲ ಯಾವ ನೈತಿಕ ಹಕ್ಕಿದೆ ಅವರಿಗೆ ಮಾತಾಡಲಿಕ್ಕೆ ಲೀಲಾ ವಿನೋದ ಅಂತ ಪುಸ್ತಕವನ್ನ ಬರೆದು ಅದರಿಂದ ಒಂದಿಷ್ಟು ಹೆಸರು ಅದರಿಂದ ಒಂದಿಷ್ಟು ದುಡ್ಡು ಆ ಚಪಲಕ್ಕೆ ಬಿದ್ದು ಸತ್ಯವನ್ನ ಮರೆಮಾಚಿದಂತ ರವಿ ಬೆಳಗೆರೆ ಅವರು ತಾನು ಹೇಗೆ ಬದುಕಿದ್ದೇನೆ ಮತ್ತು ತಾನು ಹೆಣ್ಣುಮಕ್ಕಳನ್ನ ಯಾವ ರೀತಿ ನಡೆಸಿಕೊಂಡಿದ್ದೇನೆ ಸಿನಿಮಾ ನಟರ ಬಗ್ಗೆ ನಟಿಯರ ಬಗ್ಗೆ ತಾನು ಯಾವ ಭಾವನೆಯನ್ನು ಹೊಂದಿದ್ದೆ ಯಾರ್ಯಾರೋ ಬಗ್ಗೆ ಗರ್ವಾಲಿ ಹಾಗೆ ಹೀಗೆ ಅಂತೆಲ್ಲ ಬರೆದು ಎಷ್ಟು ಕುಟುಂಬಕ್ಕೆ ಕಣ್ಣೀರು ಹಾಕಿಸಿಲ್ಲ ಎಷ್ಟು ಹೆಣ್ಣುಮಕ್ಕಳ ಮಾನ ಮರ್ಯಾದೆ ತೆಗೆಯಲಿಲ್ಲ ಎಷ್ಟು ಹೆಣ್ಣುಮಕ್ಕಳ ಅಸಹಾಯಕತೆಯನ್ನು ಬಳಸಿಕೊಂಡಿಲ್ಲ ಇಂಥ ಮನುಷ್ಯ ರಾಜಕುಮಾರ ಕ್ಯಾರೆಕ್ಟರ್ ಬಗ್ಗೆ ರಾಜಕುಮಾರ ಸಂಬಂಧದ ಬಗ್ಗೆ ಪುಸ್ತಕ ಬರೆತಾರೆ ಅದರ ನಂತರ ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೇನೆ ಒಂದು ರೀತಿಯಲ್ಲಿ ನಮ್ಮ ಪ್ರೀತಿಯ ಅಪ್ಪು ಹೊರಟು ಹೋದ ಮೇಲೆ ರಾಜಕುಮಾರ್ ಲೀಲಾವತಿಯ ಸಂಬಂಧದ ಬಗ್ಗೆ ಈ ಕಾಕಪೋಕರೆಲ್ಲರೂ ಮಾತಾಡೋರೆ ಬರೆಯೋರೆ ಒಂದು ರೀತಿಯ ನಾವು ಐ ವಿಟ್ನೆಸ್ ಅನ್ನುವ ಹಾಗೆ ರಾಜಕುಮಾರ್ ಮತ್ತು ಅಪ್ಪುವಿನ ಅನುಪಸ್ಥಿತಿಯಲ್ಲಿ ಬಹಳಷ್ಟು ಜನ ಮಾತಾಡ್ತಾ ಇದ್ದೆ ಅದನ್ನು ಗಮನಿಸಿದ್ದಾನೆ ಇದೇ ವಿನೋದ್ ಮೊದಲ ಬಾರಿಗೆ ನಾನು ಆರ್ಥಿಕವಾಗಿ ಸರಿ ಇದ್ದೇನೆ ಶ್ರೀಮಂತರ ಸ್ಥಿತಿಯಲ್ಲಿ ಇದ್ದೇನೆ ನಾವು ವೆಲ್ ಸೆಟಲ್ಡ್ ಅನ್ನೋದನ್ನ ಮೊನ್ನೆ ಪುಣ್ಯಕ್ಕೆ ಒಪ್ಕೊಂಡ್ರು ಇಲ್ಲದೇ ಇದ್ರೆ ಈ ಲೀಲಾವತಿ ಕುಟುಂಬ ಹೇಗಿದೆ ಅಂತಂದ್ರೆ ಮನೆ ಬಾಗಿಲಲ್ಲಿ ನಿಲ್ಲಿಸಿದ ಕಾರ್ ಮೇಲೆ ಕಲ್ಲು ಬಿದ್ರು ಸದಾಶಿವ ನಗರದ ಹತ್ರ ಬೆಳ ಮಾಡ್ತಾರೆ ನಮಗೇನೂ ಇಲ್ಲ ಏನೂ ಇಲ್ಲ ಅಂತಾರೆ ಮದ್ರಾಸಲ್ಲಿ ತೋಟ ಇಲ್ಲಿ ತೋಟ ಬೆಂಗಳೂರಲ್ಲಿ ಬಹಳ ಚೆನ್ನಾಗಿ ಬದುಕೊಂಡಿದ್ರು ಕೂಡ ಅವರ ಕಣ್ಣೀರ ಕತೆ ಮುಗಿಯೋದಿಲ್ಲ ರಾಜಕುಮಾರ್ ಹೆಸರನ್ನು ಇಟ್ಟುಕೊಂಡು ತಮ್ಮ ಸೋವನ್ನು ನಮ್ಮ ವ್ಯಕ್ತಿಗತ ವಿಚಾರಗಳನ್ನು ನನ್ನ ಖಾಸಗಿ ವಿಚಾರಗಳನ್ನು ಸಂಪೂರ್ಣವಾಗಿ ಮರೆಮಾಚಿಕೊಂಡೇ ಬದುಕು ಬಂದಂಥದ್ದು ಲೀಲಾವತಿಯವರ ಸಾಧನೆ ಲೀಲಾವತಿಯವರೊಬ್ಬ ಮಹೋನ್ನತ ನಟಿ ಅದ್ಭುತವಾದ ನಟಿ ನಮ್ಮ ಕರಾವಳಿಯ ಮೂಲದಿಂದ ಬಂದು ಕರ್ನಾಟಕದ ಕನ್ನಡ ಚಲನಚಿತ್ರ ಮತ್ತು ಆ ಇಡೀಯದಾದಂಥ ಒಂದು ರಂಗಭೂಮಿಯ ಹಿನ್ನೆಲೆಯಲ್ಲೂ ಕೂಡ ಲೀಲಾವತಿಯವರ ಹೆಸರು ಅಜರಾಮರವಾಗಿ ಉಳಿಯುವಂಥದ್ದು ಆದರೆ ತನ್ನ ಮಗನ ವಿಷಯದಲ್ಲಿ ತನ್ನ ಬದುಕಿನ ವಿಷಯದಲ್ಲಿ ಈ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕದ್ದು ಮುಚ್ಚಿ ರಾಜಕುಮಾರ್ ಹೆಸರನ್ನು ಇಂಡೈರೆಕ್ಟ್ ಆಗಿ ತಂದರು ಒಂದಿಷ್ಟು ಕಾಲ ಅವರು ಇರುವಾಗ ಆಮೇಲೆ ಡೈರೆಕ್ಟ್ ಆಗಿ ತಂದರು ಅವರು ಹೊರಟೋದ ಮೇಲೆ ಆ ಹೊರಟೋದ ದಿನ ಅಂತೂ ಇಬ್ಬರು ಸೇರಿ ಕೇಶಮುಂಡನ ಮಾಡಿಸ್ಕೊಂಡ್ರು ತಿರುಪತಿಯಲ್ಲಿ ಅದೊಂದಿಷ್ಟು ನಾಟಕ ಅದೊಂದಿಷ್ಟು ಸುದ್ದಿ ಮೊನ್ನೆ ಅಪ್ಪು ತೀರೋದ್ರು ಆವಾಗ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ ಇವರು ಏನಂತ ಭಾವಿಸಿದಿರಿ ಏನಂತ ಭಾವಿಸಿದ್ದಾರೆ ಇವರು
ನಿಮಗೆ ತಾಕತ್ತಿದ್ರೆ ರಾಜಕುಮಾರ್ ಮತ್ತು ಪಾರ್ವತಮ್ಮ ಇದ್ದಾಗ ಹೇಳಬೇಕಿತ್ತಲ್ಲ ರಾಜಕುಮಾರದ್ದೇ ಇದು ರಕ್ತ ಹೇಳಿ ಡಿಎನ್ಎ ಟೆಸ್ಟ್ ಮಾಡಿಸಬಹುದಿತ್ತಲ್ಲ ಮನಸಿದ್ರೆ ಅವರು ಮನೆ ಬಾಗಿಲು ಬಂದು ಕೂತ್ಕೊಳ್ಳಬಹುದಿತ್ತಲ್ಲ ನೀವು ಅದರ ನೆನಪಿಡಿ ಚರಿತ್ರೆ ಬೇರೆಯೇ ಇದೆ ರಾಜಕುಮಾರ್ ಮತ್ತು ಲೀಲಾವತಿ ರಾಜಕುಮಾರ್ ಮತ್ತು ಪಾರ್ವತಮ್ಮ ಈ ಎರಡು ಜಗತ್ತನ್ನ ನೋಡಿದಂತ ಐ ವಿಟ್ನೆಸ್ ನಾನು ಲೀಲಾವತಿ ಅವರೊಟ್ಟಿಗೂ ನನಗೆ ಒಡನಾಟ ಇದೆ ಪಾರ್ವತಮ್ಮ ರಾಜಕುಮಾರ್ ಒಟ್ಟಿಗೂ ಒಂದು 16 ವರ್ಷದ ಒಡನಾಟ ಇತ್ತು ಮತ್ತೆ ಪಾರ್ವತಮ್ಮ ರಾಜಕುಮಾರ್ ಅವರ ಇಬ್ಬರು ಲೀಲಾವತಿ ಅವರ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿ ಈ ವಿಷಯದಲ್ಲಿ ಅವರ ಮನಸ್ಸಿನ ಅಂಬೋಡ ಏನಿತ್ತು ಅನ್ನೋದನ್ನ ನಾನು ಅತ್ಯಂತ ವಿನಯದಿಂದ ಕೇಳಿ ತಿಳಿದುಕೊಂಡೆ ಪಿಜಿ ಶ್ರೀನಿವಾಸ ಮೂರ್ತಿ ಅತ್ಯಂತ ವಿನಯವಂತ ಪ್ರಾಮಾಣಿಕ ಸೌಜನ್ಯಯುತವಾದಂತ ಒಬ್ಬ ಹಿರಿಯ ಪತ್ರಕರ್ತರು ಅವರೊಟ್ಟಿಗೆ ನನಗೆ ಸುದೀರ್ಘವಾದಂತ ಒಂದು ಒಡನಾಟ ಇತ್ತು ಅವರು ಹೇಳಿದ ಪ್ರಕಾರ ಲೀಲಾವತಿ ಮತ್ತು ಮಹಾಲಿಂಗ ಭಾಗವತರ ದಂಪತಿಗಳ ಬಗ್ಗೆ ಅವರತ್ರ ಚಿತ್ರಗಳ ಸಾಕ್ಷಿ ಇತ್ತು ಒಡನಾಟದ ಸಾಕ್ಷಿ ಇತ್ತು ಕಣ್ಣು ಸಾಕ್ಷಿ ಇತ್ತು ಇತಿಹಾಸದ ಸಾಕ್ಷಿ ಇತ್ತು ಅವರು ಮಾತಾಡ್ತಾರೆ ಆಮೇಲೆ ಬಾಲಣ್ಣ ನರಸಿಂಹರಾಜು ಕನ್ನಡದ ಕಂದ ಶಿವಶಂಕರ್ ಎಷ್ಟು ಜನ ಬೇಕು ಬಾಲನಟರಾಗಿ ಸುಬ್ಬಯ್ಯ ನಾಯ್ಡು ಕಂಪನಿಯಲ್ಲಿ ಇದ್ದಂತ ಡಿಂಗ್ರಿ ನಾಗರಾಜ್ ಅವರು ಇರಬಹುದು ಭಾರ್ಗವ ಇರಬಹುದು ಎಷ್ಟು ಜನ ಬೇಕು ನಿಮಗೆ ಅವರ ದಾಂಪತ್ಯದ ಬಗ್ಗೆ ಅಥವಾ ಅವರ ನಿಜವಾದ ಗಂಡ ಮಾಲಿಂಗ ಭಾಗವತರು ಅನ್ನೋದರ ಬಗ್ಗೆ ಈ ವಿಕಿಪೀಡಿಯಾ ಅಲ್ಲಿ ಇಲ್ಲಿ ಎಲ್ಲ ಹಸ್ಬೆಂಡ್ ಆಫ್ ಲೀಲಾವತಿ ಅಂತ ಮಾಲಿಂಗ ಭಾಗವತರದೇ ಇದೆ ಅದನ್ನು ಬಿಟ್ಬಿಡೋಣ ನಾವು ಈ ರಂಗಭೂಮಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅನುಚಾನಕವಾಗಿ ಅನುಯವಾಗಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಂಪೂರ್ಣವಾಗಿ ಬದುಕೊಂಡೋದಂತ ಮಹಾನ್ ಮಹಾನ ಕಲಾವಿದರೇ ಇದಕ್ಕೆ ಸಾಕ್ಷಿ ಇದರಲ್ಲ ಇಷ್ಟಾಗಿಯೂ ಕೂಡ ಆ ರವಿ ಬೆಳಗೆರೆ ಏನೋ ಬರೆತಾರೆ ಇವರಿಗೆ ಬದುಕಲಿಕ್ಕೆ ಒಂದು ಆಧಾರ ಸ್ತಂಭ ರಾಜಕುಮಾರ್ ಹೆಸರು ರಾಜಕುಮಾರ್ ಈ ನಾಡಿನ ಆಸ್ತಿ ರಾಜಕುಮಾರ್ ಮನಸ್ಸು ಮಾಡಿದ್ರೆ ಅವರ ಸೌಂದರ್ಯಕ್ಕೆ ಅವರ ಪ್ರತಿಭೆಗೆ ಒಂದು ನಾಲ್ಕೈದು ಹುಡುಗರೋ ಹಿಂಗಸರೋ ಅಥವಾ ನಟಿಯರೋ ಬಗ್ಗೆ ಅವರ ಹೆಸರಿಗೆ ತಳಕ ಹಾಕೊಳ್ಳಬೇಕಾಗಿರಲಿಲ್ಲ ಇದೇ 10-12 ವರ್ಷದ ಹಿಂದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು ನೀವು ಗಮನಿಸಿದರೆ ಎಲ್ಲ ಗೊತ್ತಿಲ್ಲ ನನಗೆ ಕಮಲಾಸನ್ ಏನು ಹೇಳಿದ್ರು ಈ ಹೊತ್ತಿಗೆ ನಾನು 1500 ಹೆಣ್ಣುಮಕ್ಕಳನ್ನು ದಾಟಿದ್ದೇನೆ ಅಂತ ಕಮಲಾಸನ್ನೇ ಹೀಗೆ ಹೇಳಬೇಕಾದ್ರೆ ರಾಜಕುಮಾರ್ ಏನು ಮಾಡಬೇಕಾಗಿತ್ತು ಒಬ್ಬ ವೆಸ್ಟರ್ನ್ ಬರ್ತಾನೆ 70ರ ದಶಕದಲ್ಲಿ ರಾಜಕುಮಾರ್ ಅವರ ಇಡೀ ಬಾಡಿ ಶೇಪ್ ಬಗ್ಗೆನೇ ಅವನು ಆರ್ಟಿಕಲ್ ಬರೀತಾನೆ ಸೌತಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ಸ್ ಅಲ್ಲಿ ಆ ರೀತಿಯ ಒಂದು ವಿ ಶೇಪಿನ ದೇಹವನ್ನು ಹೊಂದಿದ್ದಿದ್ರೆ ಅದು ರಾಜಕುಮಾರ್ ಮಾತ್ರ ಅಂತ ಬರೀತಾನೆ ಅಂತ ಸೌಂದರ್ಯ ಇದ್ದಂತ ರಾಜಕುಮಾರ್ ಅವರು ಮಹಾರಾಣಿ ಕಾಲೇಜಿನ ಹೆಣ್ಣುಮಕ್ಕಳು ರಾಜಕುಮಾರ್ ಅವರನ್ನ ಬೆತ್ತಲೆ ದೇಹದಲ್ಲಿ ನೋಡಬೇಕು ಅಂತ ಪಾರ್ವತಮ್ಮನವರ ಹತ್ರ ಬಂದು ಡಿಮಾಂಡ್ ಮಾಡ್ತಾರೆ ಅದಕ್ಕೆ ರಾಜಕುಮಾರ್ ಅವರನ್ನ ಒಪ್ಪಿಸಿ ಅವಾಗೆಲ್ಲ ಈ ಸಿನಿಮಾದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಇಷ್ಟು ದೊಡ್ಡ ಒಂದು ನಿಕ್ಕರನ್ನು ಹಾಕೊಂಡು ನಾಯಕರು ದುಮುಕ್ತಿದ್ರಲ್ಲ ಆ ತರದ ಒಂದು ಡ್ರೆಸ್ ಅಲ್ಲಿ ರಾಜಕುಮಾರು ತನ್ನ ಬರೀ ದೇಹದಲ್ಲಿ ಆ ಹೆಣ್ಣುಮಕ್ಕಳಿಗೆ ಫೋಟೋ ಪೋಸ್ ಕೊಡ್ತಾರೆ ವಿತ್ ಪಾರ್ವತಮ್ಮ ಈ ತರದ ರಾಜಕುಮಾರು ಹೆಣ್ಣುಮಕ್ಕಳ ಹೃದಯವಂತರ ವೃದ್ಧರ ಬಾಲಕರ ಅಬಾಲ ವೃದ್ಧರಾದಿಯಾಗಿ ಎಲ್ಲರ ಮನಸ್ಸು ಕದ್ದಂತ ರಾಜಕುಮಾರ್ ಕೇವಲ ಲೀಲಾವತಿಯವರನ್ನ ಅಷ್ಟೇ ಅವರ ಸ್ವತ್ತು ಅಥವಾ ಅವರ ಒಂದು ಹೆಸರನ್ನು ಬಳಸ್ಕೊಂಡು ಬದುಕಲಿಕ್ಕೆ ಇರುವಂತ ಒಂದು ಸ್ವತ್ತು ಅಂತ ನಾವು ಭಾವಿಸಿದ್ರೆ ಅದು ಅತ್ಯಂತ ಮೂರ್ಖತನದ ಪರಮಾವಧಿ ಆಗುತ್ತೆ ನನಗೆ ಇಲ್ಲಿರುವ ಪ್ರಶ್ನೆ ಕೆಲವು ಮೂಲತಃ ಮಾಲಿಂಗ ಭಾಗವತರು ನಮ್ಮ ಉಡುಪಿ ಕಡೆಯವರು ತುಳುನವರು ರಂಗಭೂಮಿಯಲ್ಲಿ ರಾಜಕುಮಾರರಷ್ಟೇ ಹೆಸರನ್ನು ಪಡೆದವರು ರಾಜಕುಮಾರರಷ್ಟೇ ಅತ್ಯಂತ ಪ್ರಬುದ್ಧವಾದಂತ ಅಥವಾ ರಾಜಕುಮಾರಕ್ಕಿಂತ ಒಂದು ತೂಕ ಜಾಸ್ತಿ ಅನುಭವದಾದಂಥ ರಂಗಭೂಮಿಯಲ್ಲಿ ಅವರು ಕಲಾವಂತಿಕೆಯಲ್ಲಿ ತನ್ನ ಹೆಸರನ್ನು ಪ್ರಚುರಪಡಿಸಿದವರು ಸಿದ್ಧಗೊಳಿಸಿದವರು ಪ್ರಸಿದ್ಧಗೊಳಿಸಿದವರು ಭಕ್ತಾಂಬರೀಷದ ರಮಕಾಂತನ ಪಾತ್ರವನ್ನು ಒಂದಿನ ರಾಜಕುಮಾರ್ ಮಾಡಿದ್ರೆ ಇನ್ನೊಂದಿನ ಮಾಲಿಂಗ ಭಾಗವತರು ಮಾಡ್ತಾ ಇದ್ರು ಕಂಪನಿಯನ್ನು ಕಟ್ಟಿದ್ರು ಅದರಲ್ಲಿ ಕಳ್ಕೊಂಡ್ರು ಆಮೇಲೆ ಸುಬ್ಬಯ್ಯ ನಾಯ್ಡು ಕಂಪನಿಗೆ ಬಂದರು ಸುಬ್ಬಯ್ಯ ನಾಯ್ಡು ಕಂಪನಿಯಲ್ಲಿ ಲೀಲಾವತಿ ಮತ್ತು ಅವರ ಸಮಾಗಮ ಆಗುತ್ತೆ ಅಲ್ಲಿಂದ ಅವರ ಮಧ್ಯೆ ಪ್ರೀತಿ ಬೆಳೆಯುತ್ತೆ ಆ ನಂತರ ಅವರು ದಂಪತಿಗಳಾಗ್ತಾರೆ ಇದಕ್ಕೆ ಬಹಳಷ್ಟು ಜನ ನನಗೆ ಲೋಕೇಶ್ ಅವರೇ ಅವರ ಸಹೋದರಿ ಬಂಗಾರಮ್ಮನವರು ಒಂದು ಆತ್ಮಕಥೆಯನ್ನು ಬರೆದಿದ್ದಾರೆ ಅದರಲ್ಲಿ ಕೂಡ ನಟರತ್ನ ಅಂತ ಅದರಲ್ಲಿ ಅಲ್ಲಿ ಸ್ಪಷ್ಟವಾಗಿ ನಮೂದಿಸಲ್ಪಡ್ತದೆ ಮತ್ತು ಲೋಕೇಶ್ ಅವರು ನಾನು ಖಾಸಗಿಯಾಗಿ ಊಟ ಹಸಿರಿಗೆಲ್ಲ ಕೂತಾಗ ಅವ್ರ ಮನೆಯಲ್ಲಿ
ಈ ತರದ ಪ್ರಸಂಗಗಳ ಬಗ್ಗೆ ಬಹಳಷ್ಟು ಮಾತಾಡಿದ್ದನ್ನ ನಾನು ಇದೇ ಕಿವಿಯಲ್ಲಿ ಕೇಳಿದೆ. ಕೊನೆಗೂ ನಿಮಗೆ ಎರಡು ಮೂರು ಪ್ರಶ್ನೆಗಳು ಕಾಡಬಹುದು. ಲೀಲಾವತಿ ಅವರು ಮತ್ತು ರಾಜಕುಮಾರ್ ಅವರ ಸಂಬಂಧ ಹೇಗಿತ್ತು, ಏನು ಸಂಬಂಧವೇ ಇಲ್ಲ ಅಂತೀರಾ ನೀವು? ಸಂಬಂಧ ಇತ್ತು ಅಂತಾದರೆ ವಿನೋದ್ ರಾಜ್ ನೀವು ಭಾಗವತರ ಮಗನೋ ರಾಜಕುಮಾರ್ ಮಗನೋ ಅಥವಾ ಒಟ್ಟಿಗೆ ಬದುಕಣ ಬರ್ತೀರಾ ಅಂತ ಪಾರ್ವತಮ್ಮನವರೇ ಲೀಲಾವತಿ ಅವರ ಹತ್ರ ಕೇಳಿದ್ರು ಅಂತ ನಾನು ಏನಾದರೂ ಹೇಳ್ತೇನೆ ಅಂತಾದರೆ ಅದರ ಹಿಂದಿನ ರೋಚಕತೆ, ಪಾರ್ವತಮ್ಮನವರ ಮಾತಿನ ಹಿಂದಿರುವ ಸತ್ಯ ಏನು, ಇವೆಲ್ಲವನ್ನು ಮಾತಾಡ್ತೇನೆ. ಮುಕ್ತವಾಗಿ ಮಾತಾಡೋಣ, ಯಾಕೆಂದರೆ ಇತಿಹಾಸವನ್ನು ಯಾರೂ ತಪ್ಪಾಗಿ ಅರ್ಥೈಸಬಾರ್ದು. ಇತಿಹಾಸ ಹೀಗಿತ್ತು ಅನ್ನೋದು ಸತ್ಯವಾದ ಮಾತಾಗಬೇಕು ಹೊರತು ಅದು ಕಟ್ಟುಕತೆ ಆಗಬಾರ್ದು. ಇವೆಲ್ಲ ನನ್ನ ಮಾತಿಗಾಗಿ ನೀವು ಕಾಯ್ತೀರಿ ಅಂತ ಅಂದ್ಕೊಳ್ತೇನೆ ಮುಂದಿನ ಭಾಗದಲ್ಲಿ. ನಮಸ್ತೆ.